ಡೇಂಜರ್, ಸ್ಲಿಪ್ಪರಿ ರಾಕ್, ನೋ ಸೆಲ್ಫಿ ಝೋನ್ ಅಂತೆ. ನಾವು ಅದಕ್ಕೆ ಸೆಲ್ಫಿ ಹಿಡಿತಿಲ್ಲ, ನಾವು ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ವ್ಯೂ ನೋಡಿ, ಬೀಚೇ ನಮ್ಮದು, ಕ್ಲಿಫು ಸಕ್ಕದಾಗಿದೆ. ವಿ ಆರ್ ಗೋಯಿಂಗ್ ಟು ಜಾಪನೀಸ್ ಗಾರ್ಡನ್. ಸೊ ಫ್ರೆಂಡ್ಸ್, ಎದುರುಗಡೆ ಕಾಣಿಸ್ತಿದೆ ನೋಡಿ, ಅದೇ ಜಾಪನೀಸ್ ಗಾರ್ಡನ್. ಗಾಡಿ ಇಲ್ಲ, ಅದು ಪಾರ್ಕ್ ಮಾಡಿಬಿಟ್ಟು ಎಲ್ಲ ವಾಕಿಂಗ್ ಮಾಡ್ತವ್ರೆ. ಜಾಪನೀಸ್ ಗಾರ್ಡನ್ ಏನು ಫೇಮಸ್ ಅಂದರೆ, ಒಂಥರ ಬ್ಯಾಂಗ್ಳೂರಲ್ಲಿರೋ ಜೆನ್ ಪಾರ್ಕ್ ಥರ ನೋಡ್ಬೋದು. ಸೊ ಚಿಲ್ಡ್ರನ್ಸ್ ಪಾರ್ಕಿಗೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಇದು ನಾವು ಬಂದಿದ್ವಿ, ಬಟ್ ಈ ಜಾಪನೀಸ್ ಗಾರ್ಡನಿಂದ ಹಂಗೆ ಕೆಳಗಡೆ ಇಳಿದು ಹೋದ್ರೆ ಸಖತ್ತಾಗಿರುವ ಬೀಚ್ ಕಾಣಿಸುತ್ತೆ. ಸನ್ಸೆಟ್ಗೆ ಇದು ಸೂಪರ್ ಜಾಗ. ಸೊ ಅರ್ಲಿ ಮಾರ್ನಿಂಗ್ ಫಸ್ಟ್ ಪ್ಲೇಸ್ ಜಾಪನೀಸ್ ಗಾರ್ಡನ್, ಒನ್ ಆಫ್ ದ ಬೆಸ್ಟ್ ಡಿಸಿಷನ್. ಎಲ್ಲ ಸನ್ ಸೆಟ್ಟಿಗೆ ಬಂದರೆ ನಾವು ಮೂನ್ ಸೆಟ್ಟಿಗೆ ಬರ್ತಾ ಇದ್ದೀವಿ. ಆ್ಯಕ್ಚುಲಿ ಜಾಪನೀಸ್ ಗಾರ್ಡನಲ್ಲಿ ನಿಮಗೆ ಒಂದು ಐಲ್ಯಾಂಡ್ ಕಾಣಿಸುತ್ತೆ ಅಂತ ಹೇಳಿದ್ದಾರೆ. ಆ ಐಲ್ಯಾಂಡ್ ನಮಗೆ ಕಾಣಿಸುತ್ತೆ ಅಂತ ನಾವು ನೋಡೋಣ. ಸೊ ನಾವು ವ್ಯೂ ಪಾಯಿಂಟ್ ನೋಡಿಬಿಟ್ಟು ಕೆಳಗಡೆ ಬೀಚಿಗೆ ಹೋಗೋಣ. ಓ ಮೈ ಗಾಡ್, ಐಲ್ಯಾಂಡ್ ಕಾಣಿಸ್ತಿದೆ, ಎದುರುಗಡೆನೇ ಕಾಣಿಸ್ತಿದೆ. ಸೊ ಫೈನಲಿ ದಿಸ್ ಇಸ್ ದ ವ್ಯೂ, ಜಾಪನೀಸ್ ಗಾರ್ಡನ್ಗೆ ಬಂದಿದ್ದೀವಿ. ಎಲ್ಲ ಸನ್ಸೆಟ್ಗೆ ಬಂದರೆ ನಾವು ಮೂನ್ ಸೆಟ್ಗೆ ಬರ್ತಾಯಿದ್ದೀವಿ. ಸೊ ಕೆಳಗಡೆ ಹೋಗ್ತಾಯಿದ್ದೀವಿ, ಕೆಳಗಡೆ ಹೋದರೆ ಅದೇ ಜಾಗ, ಆ ಬೀಚಲ್ಲಿ ಎಂಜಾಯ್ ಮಾಡ್ಬೋದು. ಇಟ್ ಇಸ್ ಆಲ್ಸೋ ಕಾಲ್ಡ್ ಅಸ್ ಬಟರ್ಫ್ಲೈ ಪಾರ್ಕ್ ಅಂತ ಐ ಆಮ್ ನಾಟ್ ಶೋರ್. ಎದುರುಗಡೆ ಒಂದು ಸ್ಮಾಲ್ ಐಲ್ಯಾಂಡ್ ಇದೆ ನೋಡಿ ಫ್ರೆಂಡ್ಸ್. ಫೈನಲಿ ಇಲ್ಲಿಂದ ಒಂದು 1 ಕಿಲೋಮೀಟರ್ ಆದ ಮಿನಿಮಮ್ ನಡಿಬೇಕಾಗತ್ತೆ ಬೀಚಿಗೆ ಹೋಗ್ಬೇಕಂದ್ರೆ. ಸ್ಟೆಪ್ಸ್ ಇದೆ, ವಾಕ್ ಮಾಡ್ಕೊಂಡು ಹೋಗ್ಬೋದು. ನಮ್ಮ ಜೊತೆ ಹಾಯ್ ರಘು, ರಘು ಹಾಯ್, ಅರ್ವೇನ್ ಹಾಯ್. ಸೊ ನಮ್ಮ ಜೊತೆ ಪ್ರವೀಣ್ ಅವ್ರು ಬರ್ತಿದ್ದಾರೆ, ರವಿ ಆ್ಯಂಡ್ ಹಾಯ್ ಭರತ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ಎಲ್ಲರೂ ಸನ್ಸೆಟ್ಗೆ ಬಂದರೆ ನಾವು ಮೂನ್ ಸೆಟ್ಗೆ ಬಂದಿದ್ದೀವಿ. ದಿಸ್ ಇಸ್ ಒನ್ ಆಫ್ ದ ಮಿರಾಕಲ್ ಅನ್ಬೋದು. ನೋಡೋಣ. ಸೊ ಸ್ಟೆಪ್ಸ್ ತುಂಬಾನೇ ಇದೆ, ನಡೀತಾ ನಡೀತಾ. ಅದು ಏನಂದರೆ ನಾವು ನಮಗೆ ರೂಮ್ ಬಂದು ತುಂಬ ಲೇಟ್ ಆಗಿದೆ, 11 o'clock 12 o'clock. ಸೊ ಮಾರ್ನಿಂಗ್ ಏನಕ್ಕೆ ವೇಸ್ಟ್ ಮಾಡೋದು ಅಂತ ನಾವು ಇದನ್ನು ಡಿಸ್ಕವರ್ ಮಾಡ್ತಾನೇ ಬರ್ತಾ ಇದ್ದೀವಿ. ಸೊ ಫೈನಲಿ ಚಿಕ್ಕ ಜಾಗ, ದ ಹೆವೆನ್ ಅಂತ ಹೇಳ್ಬೋದು, ದ ಗೇಟ್ ವೇ ಟು ಹೆವೆನ್. ಒಬ್ರು ಮಾತ್ರ ಈ ಜಾಗಕ್ಕೆ ಹೋಗೋಕ್ಕಾಗೋದು. ಸೊ ಹೆವೆನ್ಲಿ ಡೋರ್, ಸಚ್ ಅ ಬ್ಯೂಟಿಫುಲ್ ವ್ಯೂ ಕಾಣಿಸುತ್ತೆ ಇಲ್ಲಿಂದ, ಆಸ್ ಎಕ್ಸ್ಪೆಕ್ಟೆಡ್. ವಾ, ಸೊ ಫೈನಲಿ ನಾವು ಅರ್ಲಿ ಮಾರ್ನಿಂಗ್ ಬಂದಿರೋದ್ರಿಂದ ಇಷ್ಟು ದೊಡ್ಡ ಬೀಚು ನಮ್ಮದೇ ಆಯಿತು. ಬೀಚ್ ಇಸ್ ಫುಲ್ ಎಂಪ್ಟಿ, ಕೆಳಗಡೆ ಇಳಿತಾನೆ ಒಂದು ಟೆಂಪಲ್ ಇದೆ, ದುರ್ಗಾ ಮಾತಾ ಶಿವ ಮಂದಿರ ಅಂತ. ಸೊ ಇಲ್ಲೂ ಹೋಗ್ಬೋದು, ಹೌದು ನಾವು ಸ್ನಾನ ಮಾಡಿಲ್ಲ ಹಂಗೆ ಬೀಚಲ್ಲಿ. ಇವಾಗ ಹೋಗಿ ಇಳಿದು ಸ್ನಾನ ಮಾಡಿ ಆ ದರ್ಶನ ಇದ್ರೆ ಹೋಗಿ ನೋಡೋಣ. ಡೇಂಜರ್, ಸ್ಲಿಪ್ಪರಿ ರಾಕ್, ನೋ ಸೆಲ್ಫಿ ಝೋನ್ ಅಂತೆ. ನಾವು ಅದಕ್ಕೆ ಸೆಲ್ಫಿ ಹಿಡಿತಿಲ್ಲ, ನಾವು ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ವ್ಯೂ ನೋಡಿ, ಬೀಚೇ ನಮ್ಮದು, ಕ್ಲಿಫು ಸಕ್ಕದಾಗಿದೆ. ನೈಟಲ್ಲಿ ಇಷ್ಟು ದೂರ ನೀರು ಬರುತ್ತೆ ಅನಿಸುತ್ತೆ. ಸೊ ದಿಸ್ ಇಸ್ ದ ವ್ಯೂ. ವಾಸ್ಕೋಗೆ 5 o'clock ಇಲ್ದಿದ ತಕ್ಷಣ ಗಾಡಿ ರೆಂಟ್ ತಗೊಂಡು ನೀವು ಜಾಪನೀಸ್ ಗಾರ್ಡನ್ ಬನ್ನಿ, ಈ ವ್ಯೂ ಸಕ್ಕದಾಗಿರೋದನ್ನ ಎಂಜಾಯ್ ಮಾಡಿ.
ஒரே நிமிஷம்.